ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಕಂಡು ಕಂಡವ್ರಿಗೆಲ್ಲ ಕೊಡಕ್ ಹೋಗ್ಬಾರ್ದು, ಈ ಹತ್ರದ ಜನರಿಗೆ ಆಮೇಲೆ ಅಂಗಡಿಗೆ ಸಂಬಂಧಪಟ್ಟವ್ರಿಗೆ ಮಾತ್ರ ಕೊಡಬೇಕು. ಬೀಗ್ರ ಮನೆ, ಷಟಕ್ರ ಮನೆ, ತಂಗಿ ಗಂಡ, ಸೋದ್ರ ಮಾವ ಅಂತ ಹಾಗೆ ಹೋಗ್ತಾನೇ ಇರಬಾರ್ದು. ಇದೆಲ್ಲ ಸುಮ್ಮನೆ ಬೇಡದೆ ಇರತ್ತಲ್ಲೇ ನಾವು. ನಿರ್ಮಲ, ಏನಿದು ಹಿರಿಯೊಳಾಗಿ ಚಿಕ್ಕ ಹುಡುಗಿ ತರ ಮಾತಾಡ್ತಾ ಇದೆಯಲ್ಲ. ಏನ್ ಚಿಕ್ಕ ಹುಡುಗಿ ತರ? ಮದುವೆ ಅಂದ್ರೆ ನಮ್ಮವ್ರನ್ನ ಅಂದ್ರೆ ಸಂಬಂಧಿಕರನ್ನೆಲ್ಲ ಒಟ್ಟುಗೂಡಿಸಿ ಸಂತೋಷವಾಗಿರುವಂತ ಸಮಯ ಕಣ ಇದು. ನೀನ್ ನೋಡಿದ್ರೆ ಒಳ್ಳೆ ವಿರುದ್ಧವಾಗಿ ಮಾತಾಡ್ತಾ ಇದೆಯಲ್ಲ. ಇದ್ಯಾವ್ದೇ ಇದು ಸೀಮೆಗಿಲ್ಲದ ಸಿದ್ಧಾಂತ ಹೊಸದಾಗಿದೆ. ಏ ಮುದುಕಿ, ನಮಗ್ ಇಷ್ಟ ಆದವ್ರನ್ನ ಮಾತ್ರ ತಾನೇ ಕರೆಯಕ್ಕಾಗೋದು. ಅಯ್ಯೋ, ದ್ವೇಷಕಾರ ಸಂಬಂಧಿಕರನ್ನೆಲ್ಲರನ್ನೂ ಇಂಥ ಸಮಯದಲ್ಲೇ ಕಣೆ ಕರೆದು ಒಟ್ಟಾಗಿ ಕೂಡಿಸಿ ಮಾತಾಡೋದು, ನೀನ್ ನೋಡಿದ್ರೆ ಒಳ್ಳೆ ವಿರುದ್ಧವಾಗೆ ಮಾತಾಡ್ತಾ ಇದೀಯಾ. ಮರ್ಯಾದೆಯಿಂದ ಬೀಗ್ರನ್ನ, ಭುವಿ ಅಕ್ಕ ತಂಗಿಯರನ್ನ ಮದ್ವೆ ಕರೆಯಮ್ಮ. ಬೇಡದೆ ಇರೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಹುಚ್ಚಾಟ ಆಡ್ಬೇಡ. ಏ ಮುದುಕಿ, ನೀನೇನು ನನಗ್ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಅಶ್ವತ್ತು, ಚಿತ್ರ, ವಿಜಿ, ಮುರುಳಿ ಇವ್ರು ಯಾರು ನನ್ ಮಗನ್ ಮದ್ವೆಗ್ ಬರೋದು ನಾನ್ ಒಪ್ಪೋದಿಲ್ಲ. ಯಾಕತ್ತೆ, ಯಾಕೆ ಈ ತರ ದ್ವೇಷ ಸಾಧಿಸ್ತಿದ್ದೀರಾ? ಅವ್ರು ನಿಮ್ಗೆಲ್ಲ ಏನ್ ಕೇಡ್ ಮಾಡಿದಾರೆ? ನಿನಗೆ ಯಾವ್ದು ಜ್ಞಾಪಕ ಇರಲ್ಲ ಕಣೆ, ನಿನಗೆ ಯಾವ್ದು ನೆನಪೇ ಇರಲ್ಲ. ಆದ್ರೆ ನಾನು ಒಂದೊಂದು ವಿಷಯನು ನನ್ನ ಮನಸ್ನಲ್ಲಿ ಹಾಗೆ ಹಸಿಯಾಗಿಟ್ಕೊಂಡಿದ್ದೀನಿ. ನಿನ್ ತಂಗಿ ಚಿತ್ರ, ಈ ಮುದುಕಿ ಮತ್ ಕೇಳ್ಬೇಡ ಅಂತ ನನ್ನ ಮನೇಲೆ ಕೂತ್ಕೊಂಡು ಹೇಳದ್ಲು. ಅದೇ ಆ ಮುರುಳಿ ನನ್ನ ಮೇಲೆ ಕೈ ಮಾಡೋದಕ್ ಮುಂದಾಗ್ತಾನೆ. ಆ ಅಚ್ಚು ನನಗ ಆಡದೆ ಇರೋ ಮಾತುಗಳೇ ಇಲ್ಲ, ಚಪ್ಪಲಿ ಕಿತ್ತೋಗತ್ತೆ ಅಂತ ಹೇಳ್ತಾಳೆ. ಅವತ್ತು ಆಸ್ಪತ್ರೆಯಲ್ಲಿ ಆ ವಿಜಯ್ ನನಗೆ ಮರ್ಯಾದೆ ಗೆಟ್ಟೋಳು ಅಂತಾನೆ. ಆಮೇಲೆ ನಿಮ್ಮಪ್ಪ, ಅದೇ ನನ್ನ ಬೀಗ, ನನ್ನ ಎದುರು ನಗದಗ್ತ ಮಾತಾಡೋದು, ಸಂಬಂಧಿಕರ ತರ ನಡ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಅದೇ ನಾನೊಂದ್ ಚೂರಿ ಕಡೆ ತಿರುಗೋ ಹಾಗಿಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ. ಇದೆಲ್ಲ ನನಗ್ ಗೊತ್ತಮ್ಮ. ನೋಡು, ನನಗಿಷ್ಟ ಇಲ್ದವರು, ನಾನಿಷ್ಟ ಆಗದವರು ಯಾರು ನನ್ನ ಮಗನ ಮದ್ವೆಗೆ ಬರೋ ಅವಶ್ಯಕತೆ ಇಲ್ಲ. ನನ್ನ ಮಗನ ಮದುವೆ ಲಗ್ನ ಪತ್ರಿಕೆ ಅವ್ರ ಮನೆಗೆ ಅಪ್ಪಿ ತಪ್ಪಿ ಕೂಡ ಹೋಗಬಾರ್ದು. ಹಲೋ, ಹಲೋ ಕೃಷ್ಣ, ನಾನಪ್ಪ ಅಶ್ವತ್ತು. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಒಂದು ತುಂಬ ಒಳ್ಳೆ ಸುದ್ದಿ ಕೇಳ್ಪಟ್ಟೆ. ನಿಮ್ಮ ಭಾವಿ ಮಾವನವರು ರಾಮಮೂರ್ತಿಯವರು ನಮ್ಮ ಮನೆಗೆ ಬಂದು ನಿಮ್ಮ ಮದುವೆ ಪತ್ರಿಕೆ ಕೊಟ್ಟು ಹೋದ್ರು ಕಣಪ್ಪ. ಹೌದಾ, ಲಗ್ನ ಪತ್ರಿಕೆ ಕೊಟ್ರ? ಹೌದಪ್ಪ ಕೊಟ್ರು. ತುಂಬ ಒಳ್ಳೆ ಮನುಷ್ಯ ಕಣಪ್ಪ. ಹೇಗೋ ನಿನ್ ಗುಣಕ್ಕೆ ತಕ್ಕ ಹಾಗೆ ಒಳ್ಳೆ ಮನೆ ಸಂಬಂಧನೇ ಸಿಕ್ಕಿದೆ ಕಣಪ್ಪ. ಎಲ್ಲ ಒಳ್ಳೇದೇ ಆಗತ್ತೆ ಬಿಡು. ಥ್ಯಾಂಕ್ಸ್ ಮಾವ. ನೋಡಪ್ಪ ಕೃಷ್ಣ, ಆ ಭಗವಂತನಿಗೆ ಚೆನ್ನಾಗಿ ಗೊತ್ತು ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ. ಈಗ ನೋಡು, ನಿನ್ ಗುಣಕ್ಕೆ ಅರ್ಹತೆಗೆ ತಕ್ಕ ಹಾಗೆ ತುಂಬ ದೊಡ್ಡ ಮನೆ ಸಂಬಂಧನೇ ಬಂದಿದೆ. ಹಾ, ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಬಿಡಪ್ಪ. ನಿಮ್ಮಂತ ಹಿರಿಯರ ಆಶೀರ್ವಾದ ಮಾವ. ಎಲ್ಲ ಅವ್ರು ಬಂದು ಕಾರ್ಡ್ ಕೊಟ್ಟು ಆ ಸುದ್ದಿ ಹೇಳ್ತಿದ್ದ ಹಾಗೆ ನಿನ್ ಜೊತೆ ಮಾತಾಡ್ಲೇಬೇಕು ಅನ್ಸ್ಬಿಡ್ತು ಕಣಪ್ಪ, ಅದಕ್ಕೆ ಫೋನ್ ಮಾಡಿದೆ.
ಎಲ್ಲ ಒಳ್ಳೇದಾಗತ್ತೆ. ನಿನ್ ಮದುವೆ ಅದ್ದೂರಿಯಾಗ ಆಗತ್ತೆ ಬಿಡಪ್ಪ. ತುಂಬಾ ಸಂತೋಷ ಮಾವ. ಥ್ಯಾಂಕ್ಸ್ ಮಾವ. ಸರಿನಾ.